ನಮಸ್ಕಾರ ಸ್ನೇಹಿತರೆ, ಈ ಬಾರಿ ಸಿದ್ಧಲಿಂಗೇಶ್ವರರ ಜಯಂತಿ ದೊಡ್ಡ ಬಳ್ಳಾಪುರದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಶ್ರೀ ಸಿದ್ಧಲಿಂಗೇಶ್ವರರ ತತ್ವ ಸಿದ್ಧಾಂತಗಳನ್ನ ಜನರಿಗೆ ಮುಟ್ಟಿಸುವ ಕೆಲಸವನ್ನ ಸಿದ್ಧಲಿಂಗೇಶ್ವರ ಜಯಂತ್ಯೋತ್ಸವ ಸಮಿತಿಯಿಂದ ನಿರಂತರವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಪ್ರಥಮವಾಗಿ ಕುಣಿಗಲ್, ಕಗ್ಗೆರೆ, ಮಾಗಡಿ, ರಾಮನಗರ ಈ ಸ್ಥಳಗಳಲ್ಲಿ ಆಚರಿಸಿ ಇದೀಗ ದೊಡ್ಡಬಳ್ಳಾಪುರದಲ್ಲಿ ಯಶಸ್ವಿ ಕಾರ್ಯಕ್ರಮವನ್ನು ಸಿದ್ಧಲಿಂಗೇಶ್ವರ ಜಯಂತ್ಯೋತ್ಸವ ಸಮಿತಿಯಿಂದ ಆಚರಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಿಲ್ಲ ಅಂದರೆ ತಪ್ಪದೆ ಈ ವಿಡಿಯೋ ನೋಡಿ ಸಿದ್ಧಲಿಂಗೇಶ್ವರರ ಕೃಪೆಗೆ ಪಾತ್ರರಾಗಿ. Thank you.
ಭಕ್ತಿ ಪೂರ್ವಕವಾಗಿ ಎಂತ ನಡೆಸುತ್ತೇನೆ ಹೇಳಿದ್ರು. ಮನೆಯಲ್ಲಿ ಮಾಡ್ತಾ ಇದ್ದೇನೆ ವಿದ್ಯುಕ್ತವಾಗಿ. ಬಂಧುಗಳೇ, ಸಮಯ ನಮ್ಮೆಲ್ಲರನ್ನು ಕೂಡ ಮೀರಿದ್ದು. ಯಾರು ಸಮಯವನ್ನು ಗೌರವಿಸುತ್ತಾರೋ ಅವರನ್ನ ವಿಶ್ವವೇ ಗೌರವಿಸುತ್ತದೆ ಎನ್ನುವ ಭಾವನೆ ನಮ್ಮದು. ಆ ನಿಟ್ಟಿನಲ್ಲಿ ಸಮಯಕ್ಕೆ ತುಂಬಾ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂತ ಪರಮ ಪೂಜ್ಯರು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಅಂತ ಹೇಳಿ ಒಂದು ಆಳತೆಯನ್ನು ನೀಡಿದ್ದಾರೆ. ಈಗ ನಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊಟ್ಟ ಮೊದಲನೆಯದಾಗಿ ಉರಿವ ಕೆಂಡನ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವ ಕೆಂಡ ನುಂಗಿದಂತೆ ಗುರುಚರಣದ ಮೇಲೆ ತಣು ತೃಣವ ಇಳುಹಿದರೆ ಆತನ ಸರ್ವಾಂಗವೆಲ್ಲ ಲಿಂಗಕಣ ರಾಮನಾಥ ಎಂಬ ದಾಸಿಮಯ. ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತೇನೆ. ದೊಡ್ಡಬಳ್ಳಾಪುರ ಮಠದ ಬಸವ ಮಠದ ಅಧ್ಯಕ್ಷರಾದಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ನಿಶ್ಚಲ ನಿರಂಜನ ದೇಶಿಕ